ಪ್ರೈಸ್ ದ ಲಾರ್ಡ್. ದೇವರು ಸರ್ವಶಕ್ತನು. ಇವತ್ತಿನ ಕಲಿಕೆಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ಪ್ರಾಚೀನ ಮತ್ತು ಶಿಲಾಯುಗದ, ಅಂದರೆ ಮೋಶೆಯ ಮತ್ತು ದಾವೀದನ ಕಾಲದ ಹೀಬ್ರೂ ಚಿತ್ರಲಿಪಿಗಳು. ಹಾಗಾದರೆ ಇವತ್ತಿನ ಚಿತ್ರಲಿಪಿಯ ಕುರಿತಾಗಿ ನಾವು ಇವಾಗ ನೋಡೋಣ. ಲಿಖಿತ ಹೀಬ್ರೂ ಭಾಷೆಯ ಮೂರು ರೂಪಗಳನ್ನು ನಾವು ಕಲಿಲಿಕ್ಕಿದ್ದೇವೆ. ಮೊದಲನೆಯದಾಗಿ ಮೋಶೆಯ ಕಾಲದ ಹೀಬ್ರೂ ಚಿತ್ರಲಿಪಿ, ಎರಡನೆಯದಾಗಿ ದಾವೀದನ ಕಾಲದ ಹೀಬ್ರೂ ಚಿತ್ರಲಿಪಿ, ಮೂರನೆಯದಾಗಿ ಆಧುನಿಕ ಅಂದರೆ ಇವತ್ತಿನ ಹೀಬ್ರೂ ಚಿತ್ರಲಿಪಿ. ಇವತ್ತು ನಾವು ಹೀಬ್ರೂ ಅಕ್ಷರಮಾಲೆಯ ಎರಡನೇ ಅಕ್ಷರವಾದ ಬೆಯ್ತ್ ಎಂಬ ಚಿತ್ರಲಿಪಿಯ ಕುರಿತಾಗಿ ನೋಡೋಣ. ಈ ಅಕ್ಷರವು ಭ ಸೌಂಡನ್ನು ಮಾಡುತ್ತದೆ. ಮೋಶೆಯ ಕಾಲದ ಹೀಬ್ರೂ ಚಿತ್ರಲಿಪಿಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ನೀವು ಏನನ್ನು ನೋಡ್ತಾ ಇದ್ದೀರಿ? ಇದು ಮನೆಯ ಚಿತ್ರಣವನ್ನು ನಮಗೆ ತೋರಿಸ್ತಾ ಇದೆ ಅಲ್ಲವೇ? ಇದರ ನಾಲ್ಕು ಲೈನುಗಳು ಮನೆಯ ಅಡಿಪಾಯವನ್ನು ನಮಗೆ ತೋರಿಸುತ್ತವೆ. ಈ ಚಿತ್ರಲಿಪಿಯ ಅರ್ಥವನ್ನು ನಾವು ಇವಾಗ ನೋಡೋಣ. ಮನೆ, ಯಾಹುವಿನ ಮನೆ, ಗುಡಾರ, ಕುಟುಂಬ, ದೇವಾಲಯ, ಒಳಗೆ, ಮನೆಯವರು, ಇವು ಈ ಚಿತ್ರಲಿಪಿಯ ಅರ್ಥಗಳಾಗಿವೆ. ಈ ಚಿತ್ರಲಿಪಿಯ ಸಂಖ್ಯಾ ಮೌಲ್ಯವು 2 ಆಗಿದೆ. ಮುಂದುವರೆದು ನಾವು ನೋಡೋಣ ಶಿಲಾಯುಗದ ಹೀಬ್ರೂ. ದಾವೀದನ ಕಾಲದ ಹೀಬ್ರೂ ಚಿತ್ರಲಿಪಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ನಾಲ್ಕು ಲೈನ್ಗಳನ್ನೊಳಗೊಂಡ ಒಂದು ಚಿತ್ರಲಿಪಿ, ಇದು ದಾವೀದನ ಕಾಲದ ಚಿತ್ರಲಿಪಿ. ಮುಂದುವರೆದು ನಾವು ನೋಡೋಣ ಇವತ್ತಿನ ಕಾಲದ ಆಧುನಿಕ ಹೀಬ್ರೂ ಲಿಪಿ. ಇವತ್ತಿನ ದಿನಗಳಲ್ಲಿ ಬಳಸುವ ಬೆಯ್ತನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ನಾವು ಇದನ್ನು ನೋಡುವಾಗ ಇಂಗ್ಲೀಷಿನ ಸಿಯನ್ನು ವಿರುದ್ಧವಾಗಿ ಬರೆದಂತಿದೆ ಅಲ್ಲವೇ? ಬೆಯ್ತ್ ಅಕ್ಷರದಿಂದ ಪ್ರಾರಂಭವಾಗುವ ಕೆಲವು ಪದಗಳನ್ನು ನಾವು ನೋಡೋಣ. ಬೆಯ್ತ್ ಅಂದರೆ ಮನೆ. ಬೆನ್ ಅಂದರೆ ಮಗ. ಬೆನ್ ಯಹೂದ ಅಂದರೆ ಯಹೂದನ ಮಗ. ಬತ್ ಅಂದರೆ ಮಗಳು. ಬತ್ ಜಿಯೋನ್ ಅಂದರೆ ಚಿಯೋನ್ನ ಮಗಳು. ಇದಾಗಿದೆ ನಾವು ಇವತ್ತಿನ ದಿನದಲ್ಲಿ ನೋಡಿದ ಬೆಯ್ತ್ನ ಕುರಿತಾದ ಮಾಹಿತಿ. ಮತ್ತೊಂದು ಆವರ್ತಿ ನೋಡೋಣ. ಪ್ರಾಚೀನ ಚಿತ್ರಲಿಪಿ, ಶಿಲಾಯುಗದ ಚಿತ್ರಲಿಪಿ, ಆಧುನಿಕ ಚಿತ್ರಲಿಪಿ. ಮುಂದಿನ ಸಾರಿ ಮತ್ತೊಂದು ಚಿತ್ರಲಿಪಿಯೊಡನೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶಾಲೋಮ್.